ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಪ್ರಸಾದ್ ಲ್ಯಾಪ್ಟಾಪ್ ಅನ್ನು ಕದಿಯೋದಕ್ಕಾಗೋದಿಲ್ಲ ಬೆಂಕಿ ಪಟ್ಟಿಗೆಯಷ್ಟು ಸಣ್ಣ ಗಾತ್ರದ ಯಂತ್ರ ನಿಮ್ಮ ಲ್ಯಾಪ್ಟಾಪ್ ಅನ್ನು ರಕ್ಷಿಸುತ್ತೆ ಯಾರಾದರೂ ಕದ್ರೆ ತಕ್ಷಣ ನಿಮಗೆ ಅದು ಗೊತ್ತಾಗುತ್ತೆ ಅಂತಹದೊಂದು ಸಾಫ್ಟ್‌ವೇರ್ ಅನ್ನು ನಾಲ್ವರು ವಿದ್ಯಾರ್ಥಿನಿಯರು ಡೆವಲಪ್ ಮಾಡಿದ್ದಾರೆ ಈ ಸಾಫ್ಟ್‌ವೇರ್ ಅನ್ನು ನಿಮ್ಮ ಲ್ಯಾಪ್ಟಾಪ್ ಗೆ ಹಾಕೊಂಡ್ರೆ ಲ್ಯಾಪ್ಟಾಪ್ ಕದಿಯೋದಕ್ಕಾಗೋದಿಲ್ಲ ಲ್ಯಾಪ್‌ಟಾಪ್ ಗಳ ಬಳಕೆ ಈಗ ಮೊಬೈಲ್ ನಷ್ಟೇ ಸರ್ವೇ ಸಾಮಾನ್ಯ ಈ ಲ್ಯಾಪ್‌ಟಾಪ್ ಗಳ ಕಳ್ಳರು ಕಳ್ಳತನ ತಡೆಯುವ ನಿಟ್ಟಿನಲ್ಲಿ ಮಂಗಳೂರಿನ ಸಾಫ್ಟ್‌ವೇರ್ ವಿದ್ಯಾರ್ಥಿನಿಯರು ವಿನೂತನ ಸಾಧನವನ್ನ ಅಭಿವೃದ್ಧಿಪಡಿಸಿದ್ದಾರೆ ಸರಳವೂ ಅಗ್ಗವೂ ಆಗಿರುವ ಈ ಸಾಧನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಇದು ಐಪಾಡ್ ಗಳು 3G ಮೊಬೈಲ್ ಗಳ ಯುಗ ಅದರಲ್ಲೂ ಸಾಫ್ಟ್‌ವೇರ್ ಇಂಜಿನಿಯರ್ ಆಗಿದ್ರಂತೂ ಲ್ಯಾಪ್‌ಟಾಪ್ ಇದೆ ಇರುತ್ತೆ ಮಾಹಿತಿ ತಂತ್ರಜ್ಞಾನದ ವಿದ್ಯಾರ್ಥಿಗಳಿಗಂತೂ ಇದು ಕಡ್ಡಾಯ ಎಲ್ಲಿತ್ತರಲ್ಲಿ ಲ್ಯಾಪ್‌ಟಾಪ್ ಸಿಗುವಾಗ ಅವುಗಳ ಕಳ್ಳರು ಇರ್ತಾರೆ ಅನ್ನೋದು ಗೊತ್ತಿರೋ ವಿಚಾರ ಇದನ್ನ ತಡೆಯೋಕೆ ಮಂಗಳೂರಿನ ವಿದ್ಯಾರ್ಥಿಗಳು ವಿನೂತನ ಪ್ರಯೋಗ ನಡೆಸಿದ್ದಾರೆ ಸಕ್ಸೆಸ್ ಆಗಿದ್ದಾರೆ ಲ್ಯಾಪ್‌ಟಾಪ್ ಕದಿಯುವುದನ್ನು ತಡೆಯುವ ಪ್ರೊಟೆಕ್ಟರ್ ಸಿಸ್ಟಮ್ ಕಂಡುಹಿಡಿದಿದ್ದಾರೆ ಇದು ಸಿಂಪಲ್ ಮತ್ತು ಖರ್ಚು ಕೂಡ ಕಡಿಮೆ ಅನ್ನೋದು ವಿಶೇಷ ಇಂತ ಸಿಸ್ಟಮ್ ಅಭಿವೃದ್ಧಿಪಡಿಸುವ ಮೂಲಕ ಎಲ್ಲರೂ ಹೆಮ್ಮೆಪಡುವ ಕಾರ್ಯ ಮಾಡಿದ್ದಾರೆ ಲ್ಯಾಪ್‌ಟಾಪ್ನ ಹೊರಮೈಗೆ ಜೋಡಿಸಿರುವ ಈ ಸರ್ಕ್ಯೂಟ್ ಮತ್ತು ತಾಂತ್ರಿಕ ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳೇ ಅಭಿವೃದ್ಧಿಪಡಿಸಿದ್ದಾರೆ ಸಣ್ಣ ಪೆಟ್ಟಿಗೆಯಲ್ಲಿ ನೀರನ್ನ ಶೇಖರಿಸಿ ಅದಕ್ಕೆ ವೈರ್ ಕನೆಕ್ಷನ್ ಮೂಲಕ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಲಾಗುತ್ತೆ ಯಾರಾದರೂ ಲ್ಯಾಪ್‌ಟಾಪ್ ಎತ್ತಿದಾಗ ನೀರಿನ ಲೆವೆಲ್ ಏರುಪೇರಾಗುತ್ತೆ ಕನೆಕ್ಟ್ ಮಾಡಲಾಗಿದ್ದ ವೈರ್ ಸಂಪರ್ಕ ಕಡಿದುಕೊಳ್ಳುತ್ತೆ ಈ ಸಂದೇಶ ಐಸಿ ಕಂಡಕ್ಟರ್ ಗೆ ತಲುಪುತ್ತೆ ಪಿ ಅಂಡ್ ಪಿ ಟ್ರಾನ್ಸಿಸ್ಟರ್ ಟ್ರಿಗ್ಗರ್ ಆಗಿ ಬೀಪ್ ಬೀಪ್ ಅಂತ ಸೌಂಡ್ ಬರುತ್ತೆ ಎಲ್ಲರ ಮನೆಯಲ್ಲೂ ಲ್ಯಾಪ್‌ಟಾಪ್ ಇದೆ ಆದರೆ ಲ್ಯಾಪ್‌ಟಾಪ್ ನ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸೋ ಅದಕ್ಕೋಸ್ಕರ ನಾವು ಲ್ಯಾಪ್‌ಟಾಪ್ ಪ್ರೊಟೆಕ್ಟರ್ ಸಿಸ್ಟಮ್ ಅಂತ ಹೇಳಿ ಮಾಡಿದೀವಿ ಇದೇನ್ ಕನೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ಎಷ್ಟೊತ್ತವರೆಗೂ ನೀರು ಮತ್ತೆ ವೈರ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ಆಗ ಯಾವುದೇ ತರಹದ ಸೌಂಡ್ ಬರಲ್ಲ ಯಾಕಂದ್ರೆ ಐಸಿ ನಾವು ಏನ್ ಯೂಸ್ ಮಾಡಿದೀವಿ ಅದು ಲೋ ಸ್ಟೇಟ್ ಅಲ್ಲಿ ಇರುತ್ತೆ ಒನ್ಸ್ ಯಾರಾದರೂ ಬಂದು ನಮ್ಮ ಲ್ಯಾಪ್‌ಟಾಪ್ ಅನ್ನು ಲಿಫ್ಟ್ ಮಾಡಿದಾಗ ಆ ಕನೆಕ್ಷನ್ ಬಿಟ್ವೀನ್ ದ ವೈರ್ ಮತ್ತೆ ನೀರು ಡಿಸ್ಕನೆಕ್ಟ್ ಆಗುತ್ತೆ ಡಿಸ್ಕನೆಕ್ಟ್ ಆಗಿದ ತಕ್ಷಣ ಒಂದು ಐಸಿ ಹೈ ಸ್ಟೇಟಿಗೆ ಹೋಗುತ್ತೆ ಹೈ ಸ್ಟೇಟಿಗೆ ಹೋದ ತಕ್ಷಣ ಅದಕ್ಕೆ ಕನೆಕ್ಟ್ ಮಾಡಿರೋ ಇನ್ನೊಂದು ಐಸಿ ಟ್ರಿಗರ್ ಆಗುತ್ತೆ ಅದಕ್ಕೆ ಸರಿಯಾಗಿ ನಾವು PNP ಟ್ರಾನ್ಸಿಸ್ಟರ್ ಅಂತ ಯೂಸ್ ಮಾಡಿದೀವಿ ಆ ಟ್ರಾನ್ಸಿಸ್ಟರ್ ಕೂಡ ಟ್ರಿಗರ್ ಆಗುತ್ತೆ ಒಂದ ಸಲ ಇದಿಷ್ಟು ಟ್ರಿಗರ್ ಆಗಿದ ತಕ್ಷಣ ಸೈರನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಬೀಪ್ ಸೌಂಡ್ ನಿಲ್ಲಿಸಬೇಕು ಅಂದ್ರೆ ಸ್ವತಃ ಲ್ಯಾಪ್‌ಟಾಪ್ ಮಾಲೀಕರೇ ಸ್ವಿಚ್ ಆಫ್ ಮಾಡಬೇಕು ಇಲ್ಲದಿದ್ದರೆ ಆ ಬೀಪ್ ಸೌಂಡ್ ನಿಲ್ಲುವುದಿಲ್ಲ ಪ್ರಯೋಗಾರ್ಥವಾಗಿ ಇದನ್ನ ಲ್ಯಾಪ್‌ಟಾಪ್ನ ಹೊರಮೈಗೆ ಅಳವಡಿಸಲಾಗಿದೆ ಬೆಂಕಿ ಪೊಟ್ಟಣದಷ್ಟು ಗಾತ್ರದ ಪೆಟ್ಟಿಗೆಯಲ್ಲಿ ಇದೆಲ್ಲವನ್ನು ಅಳವಡಿಸಿ ಲ್ಯಾಪ್‌ಟಾಪ್ನೊಳಗೆ ಈ ಸಾಧನವನ್ನ ಫಿಕ್ಸ್ ಮಾಡಬಹುದು ಇದಕ್ಕೆ ತಗಲುವ ಖರ್ಚು ಕೂಡ ಅತಿ ಕಡಿಮೆ ಅಂದ್ರೆ 300 ರೂಪಾಯಿ ಮಾತ್ರ ಬೀಪ್ ಸೌಂಡ್ ಕೊಡಬೇಕಾದ್ರೆ ವಿತ್ ದ ಬೀಪ್ ಸೌಂಡ್ ನೀವು ಅದನ್ನ ಸಾಫ್ಟ್‌ವೇರ್ ಆಗಿ ಯೂಸ್ ಮಾಡಬಹುದು ದಟ್ ಇಸ್ ನಿಮಗೆ ಎಕ್ಸ್ಟ್ರಾ ಬರ್ತಾ ಇದೆ ಸಾಫ್ಟ್ ಮೆಸೇಜ್ ಬರುತ್ತೆ ನಿಮಗೆ ಕನೆಕ್ಷನ್ ಕೊಡಬಹುದು ನೀವು ಹಾರ್ಡ್‌ವೇರ್ ಗೂ ಸಾಫ್ಟ್‌ವೇರ್ ಗೂ ಕನೆಕ್ಷನ್ ಕೊಡಬಹುದು ಈಗ ಬ್ಯಾಟರಿ ಕೂಡ ಆನ್ ಸ್ಟೇಟ್ ಅಲ್ಲಿ ಇದ್ದರೆ ಬ್ಯಾಟರಿ ಇದು ಎಷ್ಟು ಚಾರ್ಜ್ ಉಳಿದಿದೆ ಅಂತ ಗೊತ್ತಾಗುತ್ತೆ ಸೋ ಇದರಲ್ಲೂ ನಿಮಗೆ ಸೆಲ್ ಫೋನಿಗೆ ಡಿಟೆಕ್ಷನ್ ಕೊಡಬಹುದು ಅದು ಅದನ್ನ ಸಾಫ್ಟ್‌ವೇರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕಾಸ್ಟ್ ಬರ್ತದೆ ಇಲ್ಲ ಅದು ಸಾಫ್ಟ್‌ವೇರ್ ಗೆ ಅವರು ಎಷ್ಟು ಟೈಮಿಂಗ್ ಅದಕ್ಕೆ ಬೇಕಾಗೋದು ಒಂದು 3 ಮಂತ್ಸ್ ಏನಾದರೂ ಬರಬಹುದು ಸಾಫ್ಟ್‌ವೇರ್ ಇದು ಮಾಡಬೇಕಾದ್ರೆ ಅಲೋಶಿಯಸ್ ಶಿಕ್ಷಣ ಸಂಸ್ಥೆಯ ಎಂಎಸ್ಸಿ ಸಾಫ್ಟ್‌ವೇರ್ ಟೆಕ್ನಾಲಜಿಯ ನಾಲ್ವರು ವಿದ್ಯಾರ್ಥಿನಿಯರು ಈ ಸಾಧನವನ್ನ ಅಭಿವೃದ್ಧಿಪಡಿಸಿದ್ದಾರೆ ನೀರಿನ ಬದಲು ಮರ್ಕ್ಯೂರಿ ಬಳಸುವುದು ಮತ್ತು ಗಾತ್ರವನ್ನ ಇನ್ನು ಚಿಕ್ಕದು ಮಾಡುವ ಪ್ರಯತ್ನವು ನಡೆಯತಾ ಇದೆ
ಲ್ಯಾಪ್ಟಾಪ್ ಕಳವು ತಡೆಗೆ ಕೇವಲ ಬೀಪ್ ಸೌಂಡ್ ಬಂದ್ರೆ ಸಾಕ ಅಂತ ನೀವು ಕೇಳಬಹುದು ನಿಮ್ಮ ಲ್ಯಾಪಿಯನ್ನ ಬೇರೆವರು ಎತ್ತಿಕೊಂಡ್ರೆ ಸಾಕು ಅದರ ಮಾಲೀಕನ ಮೊಬೈಲ್ ಗೆ ಸಂದೇಶ ರವಾನೆ ಆಗುತ್ತೆ ಇಂತಹ ವ್ಯವಸ್ಥೆಯನ್ನ ಈ ವಿದ್ಯಾರ್ಥಿಗಳೇ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ನಾಲ್ವರು ವಿದ್ಯಾರ್ಥಿನಿಯರ ಇಲ್ಲಿಯವರೆಗಿನ ಪ್ರಯತ್ನಕ್ಕೆ ವ್ಯಾಪಕ ಶ್ಲಾಘನೆ ಸಿಕ್ಕಿದೆ ಆದರೆ ಇವರು ಅಷ್ಟಕ್ಕೆ ಸುಮ್ಮನಾಗಿಲ್ಲ ಈ ವ್ಯವಸ್ಥೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಆಸುಪಾಸಿನಲ್ಲಿ ಮಾಲೀಕ ಇದ್ದಾಗ ಲ್ಯಾಪ್ಟಾಪ್ ಕದ್ದರೆ ಮಾತ್ರ ಗಮನಕ್ಕೆ ಬರುತ್ತೆ ಹೊರಗಿದ್ದಾಗಲೂ ಮಾಲೀಕರಿಗೆ ತಮ್ಮ ಲ್ಯಾಪ್ಟಾಪ್ನ ಕಳ್ಳತನವನ್ನ ಮೊಬೈಲ್ ಸಂದೇಶದ ಮೂಲಕ ತಿಳಿಸುವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈಗ ನಿಮಗೆಲ್ಲರಿಗೂ ಡೌಟ್ ಬರಬಹುದು ಅದು ನಾವು ಓಕೆ ಫೈನ್ ರೂಮ್ ಅಲ್ಲೇ ಮಾಡ್ತಾ ಗೊತ್ತಾಗುತ್ತೆ ಅದು ಬೀಪ್ ಸೌಂಡ್ ಬರುತ್ತೆ ಅಂತ ಫೈನ್ ಇದಕ್ಕೆ ನೀವು ಏನಾದರೂ ಔಟ್ ಆಫ್ ಸ್ಟೇಷನ್ ಹೋಗಿದ್ರೆ ಅದು ನಿಮಗೆ ಗೊತ್ತಾಗಲ್ಲ ಇದು ರೂಮ್ ಅಲ್ಲಿ ಬೀಪ್ ಆಗ್ತಾ ಇದೆ ಅಂತ ಸೊ ಅದನ್ನು ನೀವು ಸಾಫ್ಟ್ವೇರ್ ಕೂಡ ಕ್ರಿಯೇಟ್ ಮಾಡಿ ನಿಮ್ಮ ಸೆಲ್ ಫೋನ್ ನಂಬರ್ ಡಿಫಾಲ್ಟ್ ಆಗಿ ಕೊಡ್ಬೋದು ಡಿಫಾಲ್ಟ್ ಕೊಟ್ಟು ನಿಮಗೆ ಮೆಸೇಜ್ ಬರುತ್ತೆ ಅದರ ನಂತರ ನೀವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದಾದರೂ ಕೊಡ್ಬೋದು ಇಲ್ಲದೆ ಕೂತ್ಕೊಳ್ಳಬಹುದು ನಿಮಗೆ ಅದು ಸೆಕ್ಯೂರ್ ಆಗಿ ಬೇಕಾದರೆ ಸೊ ಅದನ್ನು ಸಾಫ್ಟ್ವೇರ್ ಆಗಿ ಮಾಡ್ಬೋದು ನೀವು ಎಲ್ಲಾದರೂ ಹೋಗ ಔಟ್ ಆಫ್ ಸ್ಟೇಷನ್ ಇದ್ದರೆ ಏನಾದರೂ ಆ ಥರ ಬೇಕಾದರೆ ಸೆಕ್ಯೂರಿಟಿಗೆ ಈಗಿರುವ ವ್ಯವಸ್ಥೆಯಲ್ಲಿ ಬರುವ ಬೀಪ್ ಸೌಂಡ್ ಅನ್ನು ಬಳಸಿ ಅದಕ್ಕೆ ಪೂರಕವಾದ ಪ್ರೋಗ್ರಾಮಿಂಗ್ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಡಿಫಾಲ್ಟ್ ಮಾಡಿದ್ರೆ ಇನ್ನಷ್ಟು ಪ್ರಯೋಜನ ಬರಲಿದೆ ದ್ರಾವಣದ ಸ್ಥಿತಿ ಏರುಪೇರಾದಾಗ ಬೀಪ್ ಸೌಂಡ್ನ ಜೊತೆಗೆ ಮೊಬೈಲ್ಗೂ ಒಂದು ಸಂದೇಶ ರವಾನೆಯಾಗುತ್ತೆ ಈ ಮೂಲಕ ಲ್ಯಾಪ್ಟಾಪ್ ಕಳ್ಳತನದ ಮಾಹಿತಿ ಮಾಲೀಕರಿಗೆ ಸಿಗುತ್ತೆ ತಕ್ಷಣ ಸ್ಪಂದಿಸಲು ನೆರವಾಗುತ್ತೆ ಇದು ಬೀಪ್ ಸೌಂಡ್ ಕೊಡಬೇಕಾದ್ರೆ ವಿತ್ ದ ಬೀಪ್ ಸೌಂಡ್ ನೀವು ಅದನ್ನು ಸಾಫ್ಟ್ವೇರ್ ಆಗಿ ಯೂಸ್ ಮಾಡ್ಬೋದು ದಟ್ ಈಸ್ ನಿಮಗೆ ಎಕ್ಸ್ಟ್ರಾ ಬರ್ತಾ ಇದೆ ಸಾಫ್ಟ್ ಮೆಸೇಜ್ ಬರುತ್ತೆ ನಿಮಗೆ ಕನೆಕ್ಷನ್ ಕೊಡ್ಬೋದು ನೀವು ಹಾರ್ಡ್ವೇರ್ಗೂ ಸಾಫ್ಟ್ವೇರ್ಗೂ ಕನೆಕ್ಷನ್ ಕೊಡ್ಬೋದು ಈಗ ಬ್ಯಾಟ್ರಿ ಕೂಡ ಆನ್ ಸ್ಟೇಟಲ್ಲಿ ಇದ್ದರೆ ಬ್ಯಾಟ್ರಿ ಇದು ಎಷ್ಟು ಚಾರ್ಜ್ ಉಳಿದಿದೆ ಅಂತ ಗೊತ್ತಾಗುತ್ತೆ ಈಗ ನಾವೇನು ಹಾರ್ಡ್ವೇರ್ನ ಮಾಡಿದ್ವಿ ಹೊರಗಡೆ ಅವರಿಗೆ ಗೊತ್ತಾಗಕ್ಕೆ ಅಂತ ಹೇಳಿ ದೊಡ್ಡದಾಗಿ ಮಾಡಿದ್ವಿ ಆದರೆ ಆ ಸೈಜ್ನ ಇನ್ನು ಮ್ಯಾಚ್ ಬಾಕ್ಸ್ ಅಷ್ಟು ಸಣ್ಣ ಸೈಜ್ ಮಾಡಿ ಲ್ಯಾಪ್ಟಾಪ್ ಒಳಗಡೆ ಇಡ್ಬೋದು ಆಗ ಯಾರಿಗೂ ಗೊತ್ತಾಗಲ್ಲ ಇಂಥದ್ದೊಂದು ಸಿಸ್ಟಮ್ ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಮೂರು ತಿಂಗಳಲ್ಲಿ ಈ ಸಾಫ್ಟ್ವೇರ್ ಅನ್ನ ಪೂರ್ಣಗೊಳಿಸುವ ವಿಶ್ವಾಸವನ್ನ ಈ ವಿದ್ಯಾರ್ಥಿನಿಯರು ಹೊಂದಿದ್ದಾರೆ ದುಬಾರಿಯೂ ಅಲ್ಲದ ಸರಳವಾಗಿರುವ ಈ ತಂತ್ರಜ್ಞಾನ ಸಾರ್ವಜನಿಕರಿಗೆ ಉಪಯೋಗವಾದರೆ ಲ್ಯಾಪ್ಟಾಪ್ಗಳು ಸೇಫ್ ಕಾರ್ಪೊರೇಟ್ ಸಂಸ್ಥೆಗಳು ಕಂಪನಿಗಳು ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಲ್ಯಾಪ್ಟಾಪ್ ಸಾಮೂಹಿಕವಾಗಿ ಬಳಸುವ ಕಡೆ ಈ ಸಾಧನದ ಪ್ರಯೋಜನ ಲಭ್ಯವಾಗಲಿದೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದವು ಬೆನ್ನೆಲುಬಾಗಿದೆ ವಿದ್ಯೆ ಕೇವಲ ಪಠ್ಯಕ್ಕೆ ಸೀಮಿತವಾಗಿರಬಾರದು ಅನ್ನುವ ಶಿಕ್ಷಣ ಸಂಸ್ಥೆ ಬದುಕಿನ ಪಾಠ ಕಲಿಸೋದಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಹೊಸ ಆವಿಷ್ಕಾರಕ್ಕೆ ಮನದುಂಬಿದ ಬೆಂಬಲ ದೊರೀತಾ ಇದೆ ಇವರು ಸೆಂಟ್ ಅಲೂಶಿಯಸ್ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಆಶಾ ಕಿರಣ್ ಸೃಜನ್ ಮೈತ್ರಿ ಮತ್ತು ಫ್ಲಾಮಿ ಚೋಟುತ್ತಾ ಇರುವ ಈ ನಾಲ್ವರ ತಂಡ ದೊಡ್ಡ ಸಾಧನೆಯನ್ನೇ ಮಾಡಿದೆ ಇತ್ತೀಚೆಗೆ ಕಾಲೇಜಿನ ಆಡಳಿತ ಮಂಡಳಿ ಏರ್ಪಡಿಸಿದ್ದ ರಾಷ್ಟ್ರೀಯ ತಾಂತ್ರಿಕ ವಸ್ತು ಪ್ರದರ್ಶನದಲ್ಲಿ ಇವರು ತಯಾರಿಸಿದ ಈ ಪುಟ್ಟ ಸಾಧನ ಸರ್ವತ್ರ ಪ್ರಶಂಸೆಗೆ ಪಾತ್ರವಾಗಿದೆ ಶಿಕ್ಷಣ ಕೇವಲ ಪಠ್ಯಕ್ಕೆ ಸೀಮಿತವಲ್ಲ ಬದುಕಿನ ಭಾಗ ಎಂಬ ಉದಾತ್ತ ಧ್ಯೇಯದೊಂದಿಗೆ ವಿದ್ಯೆ ನೀಡುತ್ತಿರುವ ಅಲೋಶಿಯಸ್ ಕಾಲೇಜಿಗೆ ಇವರು ಸಾರ್ಥಕತೆ ನೀಡಿದ್ದಾರೆ ಬಹುತೇಕ ಎಲ್ಲ ಕಾಲೇಜ್ಗಳಲ್ಲಿ ನೆಪ ಮಾತ್ರಕ್ಕೆ ಪ್ರಾಜೆಕ್ಟ್ಗಳನ್ನು ಮಾಡಲಾಗುತ್ತೆ ಆದರೆ ಇಲ್ಲಿ ಪ್ರಯೋಗಶೀಲತೆಗೆ ಹೆಚ್ಚು ಬೆಲೆ ಆದ್ಯತೆ ಮತ್ತು ಪ್ರೋತ್ಸಾಹ ಶಿಕ್ಷಣ
ಒಂದು ಕಲಿತು ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮಾತ್ರ ಅಲ್ಲ, ಶಿಕ್ಷಣ ಏನಾಗಬೇಕಂದ್ರೆ ಅದು ಪ್ರಾಜೆಕ್ಟ್ ಓರಿಯೆಂಟೆಡ್ ಶಿಕ್ಷಣವಾಗಬೇಕು. ಆಗ ಮಾತ್ರ ಅವರಿಗೆ ತುಂಬ ಉತ್ಸಾಹ ಬರ್ತದೆ ಕಲಿಯಲಿಕ್ಕೆ. ನಂತರ ಅವರು ಕಲಿತದ್ದು ಅವರು ಪ್ರಾಕ್ಟಿಕಲ್ ಮಾಡಿ ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಯುವ ವಿದ್ಯಾರ್ಥಿ ಸಮೂಹ ಕ್ರಿಯಾಶೀಲವಾಗಿರಬೇಕು ಎಂದು ಆಡಳಿತ ಮಂಡಳಿ ಬಯಸುತ್ತೆ. ಹೊಸ ಪ್ರಯೋಗಗಳಿಗೆ ಪೂರ್ಣ ಸಹಕಾರ ಬೆಂಬಲವು ನೀಡಲಾಗುತ್ತೆ. ಅದಕ್ಕೆಂದೇ ಶಿಕ್ಷಣ ಸಂಸ್ಥೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತೆ. ಈ ವಿದ್ಯಾರ್ಥಿನಿಯರ ಹೊಸತನದ ತುಡಿತಕ್ಕೆ ಶಿಕ್ಷಕ ವೃಂದದ ಸಪೋರ್ಟ್ ಕೂಡ ಸಿಕ್ಕಿದೆ. ಲ್ಯಾಪ್ಟಾಪ್ ಬೇಸ್ಡ್ ಏನಾದರೂ ಮಾಡಿ, ಈ ಕರೆಂಟ್ ಏನು ಬೇಕೋ ಅಂಥ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿ ಅವರಿಗೆ ಗೈಡೆನ್ಸ್ ಮಾಡಿದೆ. ಆಮೇಲೆ ಅವರಿಗೆ ಏನೆಲ್ಲ ಬೇಕು ಅಂದರೆ ಸರ್ಕ್ಯೂಟ್ ಡಿಸೈನ್ ಅಂಥದ್ದೆಲ್ಲ ಅವರಿಗೆ ಹೆಲ್ಪ್ ಮಾಡಿದೆ. ಆಮೇಲೆ ಆ ಮಾಡಿದ ಮೇಲೆ ಅವರು ಮಾಡಿದರು, ಮಾಡಿ ಆದಮೇಲೆ ಅದು ಸಕ್ಸಸ್ ಆಯಿತು ಅಂದರೆ ನನಗೆ ಭಾರಿ ಸಂತೋಷ ಆಯಿತು. ಅವರು ಇದು ಮಾಡಿ ತುಂಬ ಎಲ್ರಿಗೂ ಖುಷಿಯಾಯಿತು ಇದು ಮಾಡಿದ ಮೇಲೆ. ವಿದ್ಯಾರ್ಥಿಗಳಿಗೂ ಆಡಳಿತ ಮಂಡಳಿಯ ಪ್ರೋತ್ಸಾಹದ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ. ಇಲ್ಲಿನ ವಿದ್ಯಾರ್ಥಿಗಳು ನಡೆಸುತ್ತಿರುವ ಮಾದರಿ ಪ್ರಯೋಗಗಳು, ಹೊಸ ಹೊಸ ಆವಿಷ್ಕಾರಗಳು ಸಮಾಜಕ್ಕೆ ಉಪಯೋಗವಾಗಲಿ ಎಂಬುದು ಎಲ್ಲರ ಹಾರೈಕೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7, ಮಂಗಳೂರು. ಗೊತ್ತಾಯ್ತಲ್ಲ, ವಿದ್ಯಾರ್ಥಿಗಳ ಈ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಿ, ಲ್ಯಾಪ್ಟಾಪ್ ಅನ್ನ ಸೇಫ್ ಮಾಡ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.